ಮೈಸೂರು ಭಾಗದಲ್ಲಿ ಜೆಡಿಎಸ್ ಕೇಳಿ ಬಿಜೆಪಿ ಅಭ್ಯರ್ಥಿ ಘೋಷಣೆ ಮಾಡಿದೆ ಅಂತ ನಾಗಮಂಗಲ ಕಾಂಗ್ರೆಸ್ ಅಭ್ಯರ್ಥಿ ಚೆಲುವರಾಯಸ್ವಾಮಿ ಆರೋಪಿಸ್ತಾ ಇದ್ದಾರೆ. ನಾಗಮಂಗಲದ ಇತಿಹಾಸದಲ್ಲಿ ಐಟಿ ದಾಳಿ ನಡೆಸಿದ್ದಾರೆ. ನನಗೆ ಜನ ಬೆಂಬಲ ನೋಡಲಾಗದ ಜೆಡಿಎಸ್ ನಾಯಕರು ಐಟಿ ಶೋಧ ನಡೆಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡಲು ಹೋಗಿ ಜೆಡಿಎಸ್ ಗೆಲ್ಲೋ ಸೀಟನ್ನ ಗೆಲ್ಲಲ್ಲ. ಜಿಟಿ ದೇವೇಗೌಡರನ್ನ ನಾನು ಕಾಂಗ್ರೆಸ್ಗೆ ಆಹ್ವಾನಿಸಿದ್ದು ನಿಜ. ನಾನು ದೇವೇಗೌಡರ ಬಗ್ಗೆ ಲಘುವಾಗಿ ಎಲ್ಲೂ ಕೂಡ ಮಾತನಾಡಿಲ್ಲ. ಬಿಜೆಪಿ ಜೊತೆ ಜೆಡಿಎಸ್ ಒಳ ಒಪ್ಪಂದ ಮಾಡಿಕೊಂಡಿದ್ದು ಮೈಸೂರು ಭಾಗದಲ್ಲಿ ಜೆಡಿಎಸ್ ಕೇಳಿಯೇ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಿಸಿದೆ. ಬಿಜೆಪಿ ಪ್ರಬಲವಾಗಿದ್ರೂ ಗೆಲುವಿಗಾಗಿ ಅಸಮರ್ಥ ನಾಯಕರನ್ನ ಹಾಕಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಾವು ನಮ್ಮ ಜೊತೆನಲ್ಲಿ ಬರಬೇಕು ಅಂತ ನಾವು ಕರೆದಿದ್ದು, ಅಲ್ಲಿ ಅವರು ಮುಖ್ಯಮಂತ್ರಿಯವರೇ ಆ ಕ್ಷೇತ್ರದಿಂದ ನಿಂತ್ಕೊಳ್ಳೋದಕ್ಕೆ ತೀರ್ಮಾನ ತಗೊಂಡ್ರಿಂದ ಅವರು ಆ ಕ್ಷೇತ್ರ ಬಿಟ್ಟು ಬೇರೆ ಎಲ್ಲೂ ನಾನು ಹೋಗ್ಲಿಕ್ಕೆ ಜಾಗ ಇಲ್ಲ, ನಾನು ಅಲ್ಲೇ ಉಳ್ಕೊತೀನಿ ಅಂತೇಳಿ ಸೊ ನಮ್ಮ ಜೊತೆ ಬರಲಿಲ್ಲ. ಅವಕಾಶ ಆದರೆ ಬನ್ನಿ ಅಂತ ಅಂದು, ಅವ್ರು ಇಲ್ಲ ನಾವು ಅಲ್ಲೇ ಜನತಾದಳದಲ್ಲೇ ಉಳ್ಕೊತೀವಿ ಅಂತ ಅಂದರು. ಉಳ್ಕೊಳ್ಳಿ. ಕುಮಾರಸ್ವಾಮಿಯವರು ಒಂದು ಕಡೆ ಚಲುವರಾಯಸ್ವಾಮಿ, ಒಂದು ಕಡೆ 6 ಜನ 7 ಜನ, ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರ ವಿರುದ್ಧ ಫೈಟ್ ಮಾಡೋಕ್ಕೆ ಹೋಗಿ ಒಂದಷ್ಟು ಅಲ್ಲಿ ಇಲ್ಲಿ ಬರ್ತಿದ್ದ ಸೀಟ್ಗಳನ್ನ ಕಳ್ಕೊತಾರೆ ಅಷ್ಟೇ. ಆದರೆ ನಾವ್ಯಾವತ್ತು ದೇವ